ದೆಹಲಿಯ ವಿಜ್ಞಾನ ಭವನದಲ್ಲಿ ಸುಪ್ರೀಂ ಕೋರ್ಟ್ ಆಯೋಜಿಸಿರುವ ಎರಡು ದಿನಗಳ ಸಂವಿಧಾನ ಆಚರಣೆ ಇಂದು ಆರಂಭವಾಯಿತು. ಪ್ರಧಾನಿ ನರೇಂದ್ರ ಮೋದಿ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎನ್ವಿ ರಮಣ, ಕಾನೂನು ಸಚಿವ ಕಿರಣ್ ರಿಜಿಜು, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಚಂದ್ರಚೂಡ್, ಯುಯು ಲಲಿತ್, ಅಟಾರ್ನಿ ಜನರಲ್ ಕೆಕೆ ವೇಣುಗೋಪಾಲ್ ಸೇರಿದಂತೆ ವಿವಿಧ ಹೈಕೋರ್ಟ್ಗಳ ಮುಖ್ಯ ನ್ಯಾಯಾಧೀಶರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮತ್ತು ಪ್ರಾಣತ್ಯಾಗ ಮಾಡಿದವರ ಕನಸುಗಳಿಗೆ ಅನುಸಾರವಾಗಿ ಸಂವಿಧಾನ ರಚನಾಕಾರರು ನಮಗೆ ಸಂವಿಧಾನವನ್ನು ನೀಡಿದ್ದಾರೆ. ಈ ಮೂಲಕ ಭಾರತದ ಸಾವಿರಾರು ವರ್ಷಗಳ ಮಹಾಸಂಪ್ರದಾಯಕ್ಕೆ ಒಂದು ರೂಪ ಕೊಟ್ಟಿದ್ದಾರೆ. ನೂರಾರು ವರ್ಷಗಳ ಅವಲಂಬನೆಯಿಂದ ಭಾರತ ಅನೇಕ ಸಮಸ್ಯೆಗಳಲ್ಲಿ ಮುಳುಗಿತ್ತು. ಒಂದು ಕಾಲದಲ್ಲಿ ಚಿನ್ನದ ಹಕ್ಕಿ ಎಂದೇ ಕರೆಯಲ್ಪಡುತ್ತಿದ್ದ ಭಾರತ ಬಡತನ, ಹಸಿವು ಮತ್ತು ರೋಗಗಳಿಂದ ಬಳಲುವಂತಾಯಿತು. ಈ ಹಿನ್ನೆಲೆಯಲ್ಲಿ ಸಂವಿಧಾನವು ದೇಶವನ್ನು ಮುಂದಕ್ಕೆ ಕೊಂಡೊಯ್ಯಲು ನೆರವಾಗಿದೆ ಎಂದರು. ಹಮೇ ಮಿಲ್ಕರ್ ಲಕ್ಷ ತಕ್ ಪಹುಂಚನಾ ಹೈ. ಹಮ್ ಸಭಿ ಜಾನ್ತೆ ಹೈ ಹಮಾರೆ ಸಂವಿಧಾನ ಮೇ ಇನ್ಕ್ಲೂಜನ್ ಪರ್ ಕಿತನಾ ಜೋರ್ ದಿಯಾ ಗಯಾ ಹೈ. लेकिन यह भी सच्चाई रही है कि आजादी के इतने दशकों बाद भी बड़ी संख्या में देश के लोग एक्सक्लूजन को भोगने के लिए मजबूर रहे हैं. ನಮ್ಮಂತೆಯೇ ಒಂದೇ ಕಾಲದಲ್ಲಿ ಸ್ವಾತಂತ್ರ್ಯ ಪಡೆದ ದೇಶಗಳು ನಮಗಿಂತ ಮುಂದಿವೆ. ಅಂದರೆ ಇನ್ನೂ ಹೆಚ್ಚಿನದನ್ನು ಮಾಡಬೇಕಾದ ಅಗತ್ಯವಿದೆ. ನಾವು ಒಟ್ಟಾಗಿ ಗುರಿ ಮುಟ್ಟುವತ್ತ ಸಾಗಬೇಕಿದೆ. ಸಂವಿಧಾನವು ಭಾರತದ ಬಹುದೊಡ್ಡ ಶಕ್ತಿ. ಎಲ್ಲ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಸಂವಿಧಾನವು ಪೂರಕವಾಗಿದೆ. ಕೇಂದ್ರದಿಂದ ಕಳೆದ ಏಳು ವರ್ಷಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು ದೇಶದ ಎಲ್ಲ ಭಾಗಗಳಿಗೂ ಸಂಪರ್ಕ ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು. उनका दर्द समझकर उनका जीवन आसान बनाने के लिए खुद को खपा देना मैं संविधान का असली सम्मान मानता हूं. वी द पीपल ऑफ इंडिया. मुख्य न्यायमूर्ति एनवी रमण ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಗೌರವಿಸುವುದರೊಂದಿಗೆ ಹೊಣೆಗಾರಿಕೆಯನ್ನು ಸಂವಿಧಾನ ರಚನಾಕಾರರು ಅವಿಭಾಜ್ಯ ಅಂಗವಾಗಿ ಮಾಡಿದ್ದಾರೆ. ಆದರೆ ನ್ಯಾಯಾಂಗವನ್ನು ಭಿನ್ನವಾಗಿರಿಸಲು ಅವರು ಸೂಕ್ಷ್ಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಂದರು. ದಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಡಾಪ್ಟೆಡ್ ದಿ ಕಾನ್ಸ್ಟಿಟ್ಯೂಷನ್ ಆನ್ ದಿಸ್ ಡೇ ಇನ್ ದ ಇಯರ್ 1949. ದಿಸ್ ಈಸ್ ಅನ್ ಅಕೇಶನ್ ಟು ರೀಕಾಲ್ ದಿ ಸ್ಯಾಕ್ರಿಫೈಸಸ್ ಮೇಡ್ ಬೈ ಕೌಂಟ್ಲೆಸ್ ಪೇಟ್ರಿಯಾಟ್ಸ್ ಇನ್ ದಿ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. I feel privileged and honored to stand here and pay tribute to the freedom fighters who liberated us from colonial bondage.